ಕನ್ನಡದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಾರೆ, ಪೋಷಕರು ಗಲಾಟೆ ಮಾಡ್ತಾ ಇದ್ದಾರೆ ಸರ್, ತಾವು ಉಸ್ತುವಾರಿ? ಯಾವ ಕಾರಣಕ್ಕೂ ನಾನೀಗ 3 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ, ಇದನ್ನು ವಿಚಾರ ಗೊತ್ತಾಗಿದೆ. 3 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ, ಆಕ್ಚುಯಲ್ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀನಿ. ಯಾರನ್ನು ಸ್ಪೇರ್ ಮಾಡೋದಿಲ್ಲ. ಮೊನ್ನೆ ಏನೋ ಯಾವುದೋ ಒಂದು ಇದರಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ. ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ಮಕ್ಕಳಿಗೆ ಶಕ್ತಿ ಕೊಡಬೇಕು, ಮಾಡಬೇಕು, ಅವರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ. ಅಂಥ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇದೆ, ಅದನ್ನು ಮಾಡಬೇಕು. ಮಕ್ಕಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ಬೋದು, ಕೆಲವು ಕಡೆ ಇದೇ ಒಂದು ಕಾಲದಲ್ಲಿ ಇತ್ತು, NSS ಎಲ್ಲ ಇದ್ದಂಥ ಸಂದರ್ಭದಲ್ಲಿ, ಸೇವಾದಳ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು, ಮಕ್ಕಳಿಗೆ ಗಿಡ ನೀಡೋದು, ಆ ಕಾರ್ಯಕ್ರಮ ಮೊದಲಿಂದ ಇತ್ತು. ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸೋದು ಯಾರಿಗೂ ಕೂಡ ನಾವು ಅವಕಾಶ ಕೊಟ್ಟಿಲ್ಲ, ಕೊಡೋದಿಲ್ಲ, ಮುಂದಕ್ಕೂ ಕೊಡೋದಿಲ್ಲ. ಅದು ಕೆಟ್ಟ ಎಚ್ಚರವನ್ನು ಕೊಡ್ತೇವೆ, ಏನು ಕ್ರಮವನ್ನು ಕೈಗೊಳ್ಳಬೇಕು ನಾವು ಮಾಡ್ತೀವಿ. ಕುಮಾರಸ್ವಾಮಿ ಅವರು ನನ್ನ ಮತ್ತೆ ಮತ್ತೆ ಪದೇ ಪದೇ ಹೇಳ್ತಿದ್ದಾರೆ, ಲೋಕಸಭಾ ಚುನಾವಣೆ ಸರ್ಕಾರ ಇರೋದಲ್ಲ, ಅಜಿತ್ ಪವಾರ್ ಶಿಂದೆ ಅನ್ನೋರು ಕರ್ನಾಟಕದಲ್ಲಿ ಬಂದೇ ಬರ್ತಾರೆ. ಇಬ್ಬರು ಇದ್ದಾರೆ ಸರ್ ಕಾಂಗ್ರೆಸ್ ಅಲ್ಲಿ, ಅವರು ಬಹಳ ಮೇಧಾವಿಗಳು, ಅವ್ರ ಅನುಭವ ಜಾಸ್ತಿ ಇದೆ, ಅವ್ರಿಗೆ ಜ್ಯೋತಿಷ್ಯ ಕೂಡ ಗೊತ್ತಿದೆ. ಏನೋ ಅವರ ನುಡಿಮುತ್ತುಗಳು ಏನೇನು ಮಾತಾಡ್ತಾ ಇದಾರೋ ನಾವೆಲ್ಲ ಬಹಳ ಸಂತೋಷದಿಂದ ಕೇಳ್ತಾ ಇದ್ದೀವಿ. ಅವ್ರು ಮಾತಾಡೋರ್ಗು ನಾನು ಅವ್ರ ಬಾಯಿ ಬೀಗ ಹಾಕೋ ಶಕ್ತಿ ನನಗಿಲ್ಲ, ಅವ್ರ ಬೀಗ ಹಾಕಬಾರ್ದು, ಮಾತಾಡ್ತಾ ಇರಬೇಕು, ಮಾತಾಡ್ಬೇಕು. ಅವ್ರಿಗೆ ಪಾಪ ಸಿದ್ದರಾಮಯ್ಯನವರು, DK ಶಿವಕುಮಾರು, ನಮ್ಮ ಜನ, ನಮ್ಮ ಸರ್ಕಾರ ಕೇಳಿ ಇಟ್ಕೊಳ್ಳೋಕ್ಕಾಗುತ್ತೆ, ನಮ್ಗೆ ಸಿಗ್ಲಿಲ್ವಲ್ಲ ಅಂತೇಳಿ ಪಾಪ ಏನೇನೋ ಪ್ರಯತ್ನ ಮಾಡ್ತೇವೆ, ಅವ್ರಿಗೆ ಒಳ್ಳೇದಾಗ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.